ಸ್ಪಂದನ ವಿಜಯ ರಾಘವೇಂದ್ರ ಅವರು ಪಂಚಭೂತಗಳಲ್ಲಿ ಲೀನವಾಗಿ ಹಲ ದಿನಗಳೇ ಕಳೆದು ಹೋಗಿದೆ ಆದರೂ ಕೂಡ ಎಲ್ಲಿ ನೋಡಿದರೂ ಬರೀ ಸ್ಪಂದನ ಅವರ ಹೆಸರು ಮತ್ತು ವಿಚಾರಗಳೇ ಕೇಳಿ ಬರ್ತಾ ಇದೆ ಇನ್ನು ಸ್ಪಂದನ ಅವರ ಅಂತ್ಯ ಸಂಸ್ಕಾರವನ್ನ ಮಾಮೂಲಿಯಾಗಿ ಮಾಡದೆ ಕರೆಂಟ್ ಚಿತೆಗೆ ನೀಡಿದ್ರು ಸ್ಪಂದನ ನೆನಪಿಗಾಗಿ ಕೂಡ ಒಂದು ಸಮಾಧಿ ಕೂಡ ಕಟ್ಟಿಸಲಿಲ್ಲ ಯಾಕೆ ಎಂಬ ಪ್ರಶ್ನೆ ಹಲವರನ್ನ ಕಾಡ್ತಾ ಇದೆ ಅದಕ್ಕೆ ವಿಡಿಯೋದಲ್ಲಿ ಉತ್ತರವನ್ನ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಸ್ಪಂದನ ಅವರ ನೆನಪಿಗಾದ್ರೂ ಒಂದು ಸಮಾಧಿ ಕಟ್ಟಿಸಬೇಕಿತ್ತು ಅಂತ ನೀವು ಕೂಡ ಅನ್ನೋದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ಪಂದನ ಅವರ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಇಡೀ ಕರ್ನಾಟಕದ ಜನತೆ ಶಾಕ್ಗೆ ಒಳಗಾಗಿದ್ರು ಯಾರ ಬಳಿ ಕೇಳಿದ್ರು ಇಷ್ಟು ಚಿಕ್ಕ ವಯಸ್ಸಿಗೆ ಅವರು ಸಾಯಬಾರದಿತ್ತು ಅನ್ನೋದೇ ಕೇಳಿ ಬರ್ತಿತ್ತು ಸ್ಪಂದನ ಅಂತಿಮ ದರ್ಶನಕ್ಕೆ ಸಾವಿರಾರು ಜನ ಅವರ ಮನೆಗೆ ಬಂದಿದ್ರು ನಂತರ ಅಂತಿಮ ಯಾತ್ರೆಯಲ್ಲಿ ಕೂಡ ಇಡೀ ರೋಡ್ ತುಂಬ ಜನ ನಿಂತಿದ್ರು ಅತಿ ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪಿದ ಸ್ಪಂದನ ಅವರ ಸಾವು ನಿಜಕ್ಕೂ ರಾಘು ಕುಟುಂಬಕ್ಕೆ ಆಘಾತವನ್ನು ಉಂಟು ಮಾಡಿದೆ ಇನ್ನು ಯಾವಾಗಲೂ ಖುಷಿಯಿಂದ ನಗ್ನಗ್ತಾ ಇರ್ತಾ ಇದ್ದ ರಾಘವರ ನಗು ಮಾಸಿ ಹೋಗಿದೆ ವಿಜಯ ರಾಘವೇಂದ್ರ ಅವರು ಮೊದಲಿನಂತೆ ಆಗಲು ಹಲವು ದಿನಗಳು ಅಥವಾ ತಿಂಗಳುಗಳೇ ಬೇಕು ಅಂತ ಹೇಳಬಹುದು ಇನ್ನು ಸ್ಪಂದನ ಅವರ ಅಂತಿಮ ದರ್ಶನವನ್ನ ಬಿ ಕೆ ಶಿವರಾಮ್ ಅವರ ಮನೆಯಲ್ಲಿ ಯಾಕೆ ಏರ್ಪಡಿಸಿದ್ರು ರಾಘು ಮನೆಯಲ್ಲಿ ಯಾಕೆ ಮಾಡಿಲ್ಲ ಅನ್ನೋದು ಹಲವರ ಪ್ರಶ್ನೆಯಾಗಿತ್ತು ಯಾಕೆ ಅಂದರೆ ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಅವರು ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ರು ಈ ಅಪಾರ್ಟ್ಮೆಂಟ್ನಲ್ಲಿ ಅಂತಿಮ ದರ್ಶನ ವ್ಯವಸ್ಥೆ ಕಷ್ಟವಾಗುತ್ತೆ ಅಂತ ತಂದೆ ಬಿ ಕೆ ಶಿವರಾಮ್ ಅವರ ಮನೆಯಲ್ಲಿ ಸ್ಪಂದನ ಅಂತಿಮ ದರ್ಶನಕ್ಕೆ ಏರ್ಪಾಡು ಮಾಡಿದರು ಇನ್ನು ಬೆಂಗಳೂರಿನಲ್ಲಿ ಸ್ಪಂದನ ಅವರ ಅಂತಿಮ ಕ್ರಿಯೆಯನ್ನು ನಡೆಸುವುದಕ್ಕೆ ವ್ಯವಸ್ಥಿತವಾದ ಜಾಗವಿಲ್ಲದ ಕಾರಣ ಸ್ಪಂದನ ಅವರ ದೇಹವನ್ನು ಕರೆಂಟ್ ಚಿತೆಗೆ ನೀಡಿದರು ನಂತರ ಅಲ್ಲಿಂದ ಅಸ್ಥಿ ಪಡೆದು ಶ್ರೀರಂಗಪಟ್ಟಣದಲ್ಲಿ ವಿಸರ್ಜಿಸಿದ್ದಾರೆ ಇನ್ನು ಸ್ಪಂದನ ಅವರ ಆದರೂ ಸಮಾಧಿಯನ್ನು ಕಟ್ಟಿಸಬೇಕಿತ್ತು ಅಂತ ನಿಮಗೂ ಕೂಡ ಅನ್ನಿಸ್ತಾ ಇದೆಯಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ